ನನ್ನ ಗತಿಯೇನು ಸ್ವಾಮಿ ನನ್ನ ಸ್ಥಿತಿಯೇನು ಹೇಳಿ ನೀರೆ ನಮ್ಮಯ ಭಾರ ನಿನ್ನದು ನೀರೆ ನಮ್ಮಯ ಭಾರ ನಿನ್ನದು ವಾರಿ ಜಾಚಗಿ ಸಹಗಮನವನು ಸಹಗಮನವನು ಮಾಡಿಂದ ನಾಳಿನವಾರುತೆಯ ನೀ ತಿಳಿದು ಸಹಗಮನವನು ಮಾಡೆಂದ ಪಾಂಡವರ ಜೀವನದ ಮಹಾಭಾರವನ್ನ ಎಂದಾಗಿರುವ ನಿನ್ನ ಹೆಗಲ ಮೇಲೆ ಹೊರಿಸುತ್ತಾ ಇದ್ದೇನೆ. ಕೊಂಡು ಹೋಗು ಭಾರದ ಹೊರೆಯನ್ನ ಭಗವಂತನ ಪಾದಲ್ಲಿ ಕೆಡ ಹಾಕು. ನೋಡು ಧರಿ ಅಂತ ಹೇಳು. ಕಬಳೆ ತೋರಿದ್ರೆ ಆದಿತ್ತು. ಒಂದು ವೇಳೆ ಶ್ರೀಕೃಷ್ಣ ಚಕ್ರಧಾರಿಯಾಗಿ ಬಂದೆ ಅವನ ಗೆಲ್ಲುತ್ತೇನೆ ಎನ್ನುವ ಭರವಸೆ ನನಗೆ ಖಂಡಿತ ಇಲ್ಲ. ಪ್ರಪಂಚ ಯಾವ ಶಕ್ತಿಯೂ ಇಲ್ಲ ಇಲ್ಲ. ಅವ ಬಂದರೆ ಅವನ ಶ್ರೀಚಕ್ರಕ್ಕೆ ನನ್ನ ಕಂಠವನ್ನ ಸಮರ್ಪಿಸು. ನಿನ್ನ ಗತಿ ಏನೆಂದು ಪ್ರಶ್ನೆ ಮಾಡ್ತಾ ಇದೀಯ. ಏನು ನೋಡು, ಪ್ರಪಂಚವನ್ನ ಹುಡುಕಿರೋಡು ಕೆದಕಿರೋಡು ಮಹಾನುಭಾವರು ಆಸಿಸಿದ ಒಂದೊಂದು ದಾರಿಯನ್ನು ನೋಡು. ಅನೇಕ ಪತಿವ್ರತಿಯರ ಆ ಹೆದ್ದಾರಿಯನ್ನು ನೋಡು. ನೀನು ಸುಭದ್ರ ಮದುವಾದ ಮೇಲೆ ಒಟ್ಟಾಗಿ ನಲಿಲಿಲ್ಲ, ಯಾವ ಸುಖವನ್ನು ಉಳಿಲಿಲ್ಲ, ಯಾವ ಸುಖವನ್ನು ನಿನಗೆ ನಾನು ಕೊಡಲಿಲ್ಲ. ಇಲ್ಲ, ಕೊನೆ ಕಾಲದಲ್ಲಿ ನಾವು ಇಬ್ಬರು ಒಟ್ಟಾಗಿ ಹೋಗಬೇಡಬೇಡ. ಧಗ ಧಗಿಸುವ ಅಗ್ನಿಯಲ್ಲಿ ನಾನು ನನ್ನ ಹೆಣ ಬೇಯುತ್ತಿರುವ ಕಾಲದಲ್ಲಿ ಅಲ್ಲಿಗೆ ಬಂದು ಸಹಗಮನ ಮಾಡಿಬಿಡು. ಒಟ್ಟಾಗಿಯೇ ಹೋಗೋಣ, ಒಟ್ಟಾಗಿಯೇ ಹೋಗೋಣ. ನಿಮ್ಮನ್ನು ಬಿಟ್ಟು ಅರಕ್ಷಣವೂ ಈ ಪ್ರಪಂಚದಲ್ಲಿ ನಾನು ಬದುಕಲಾರೆ ಸ್ವಾಮಿ, ಮಾಡಲಾರೆ. ಇಲ್ಲಿ ಅರ್ಧಕ್ಕೆ ನಿಂತಿರುವಂತ ನಮ್ಮ ದಾಂಪತ್ಯ ಜೀವನವನ್ನು ನಾವಲ್ಲಿ ಮುಂದುವರಿಸೋಣ. ನನ್ನ ಬಗ್ಗೆ ನಾನು ಯೋಚಿಸುತ್ತಿಲ್ಲ, ನನಗಾಗಿ ನಾನು ಅಳುತ್ತಲೂ ಇಲ್ಲ. ಮತ್ತೆ ಸಾವಿನಲ್ಲಿ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಳಬಹುದು ಸ್ವಾಮಿ, ಆದರೆ ನಮ್ಮಷ್ಟೇ ನಾವು ಈ ಚಿಂತಿಸಕೂಡದಲ್ಲ. ನಮಗೊಬ್ಬ ಮಗನಿದ್ದಾನೆ ತಾನೇ ಅಭಿಮನ್ಯು. ಹತ್ತಿಲ್ಲ ಹಲವಿಲ್ಲ ಇರುವಾತ ಒಬ್ಬನೇ. ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಕಣ್ಣೀರು ಕರೆಯುವಂತ ತಂದೆ ತಾಯಿದ್ರೆ ಎಷ್ಟು ಜನ ಇಲ್ಲ ಈ ಪ್ರಪಂಚದಲ್ಲಿ. ಪೂಜೆ ತಪಸ್ಸು ವ್ರತ ಮಾಡುವವರು ಇನ್ನೆಷ್ಟು ಮಂದಿ ಇಲ್ಲ. ಇದ್ದೊಬ್ಬ ಮಗನನ್ನು ಚಂದ್ರವಂಶದ ಕುಡಿಯನ್ನು ತಂದೆ ತಾಯಿಗಳದಂತ ನಾವೇ ಅನಾಥನನ್ನಾಗಿಸಿ ಹೋಗಬೇಕೇ ಹೇಳಿ. ಗತಿ ಏನು ಸ್ವಾಮಿ, ಅಭಿಮನ್ಯುವಿನ ಸ್ಥಿತಿ ಏನು ಹೇಳಿ ಹೇಳಿ. ತಂದೆಯಾಗಿ ಮಗನನ್ನ ಕಾಪಾಡಲಿಲ್ಲ, ಎತ್ತಿ ಆಡಿಸಿಲ್ಲ, ಸಂಸ್ಕಾರ ನೀಡಲಿಲ್ಲ. ತಂದೆ ತೊರೆ ಹೊಂದ ನಾನು ಮರೆತೇನೆ. ಆದ್ರೆ ಕೊನೆ ಕಾಲದಲ್ಲಿ ತಂದೆ ಆದವ ಮಕ್ಕಳಿಗೆ ಇರುವಂತ ದಾರಿಯನ್ನು ತೋರಿಸಬೇಕಾದ್ದು ಹೊಣೆ. ಏನು ಹೇಳಿ, ಯಾರಿಗೆ ತಿಳಿಸಿರಿ ಹೇಳು ಸುಭದ್ರ. ಏನವನ ಗತಿ ಕೇಳು. ಯಾರಲ್ಲಿ ಪಾಂಡವರ ಭಾಗ್ಯವನ್ನ
ಕೇಳು ಚಂದ್ರವಂಶದ ಪುಣ್ಯವನ್ನ. ಸುಭದ್ರ, ಯೋಗ ಇದ್ರೆ ಭಾಗ್ಯ ಇದ್ರೆ